ಬೇಸಿಗೆಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇರುವ ಹಣ್ಣು ಎಂದರೆ ಅದು ಮಾವಿನ ಹಣ್ಣು. ಮಾವಿನ ಹಣ್ಣಿನಿಂದ ಆರೋಗ್ಯಕ್ಕೆ ಅನೇಕ ಉಪಯುಕ್ತ ಅಂಶಗಳು ದೊರಕುತ್ತವೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್, ಕ್ಯಾಲ್ಸಿಯಂ, ಐರನ್, ಫೈಬರ್, ಪೊಟ್ಯಾಸಿಯಂ, ಮ್ಯಾಗ್ನೀಷಿಯಂ, ರಂಜಕ ಮತ್ತು ಸೋಡಿಯಂ ಕಂಡುಬರುತ್ತವೆ. ಅಲ್ಲದೆ ಮಾವಿನ ಹಣ್ಣಿನ ಸೇವನೆಯಿಂದ ಕ್ಯಾನ್ಸರ್, ಕೆಟ್ಟ ಕೊಲೆಸ್ಟ್ರಾಲ್ಗಳ ನಾಶ, ಕಣ್ಣಿನ ಸಮಸ್ಯೆಗಳನ್ನ ನಿವಾರಿಸಬಹುದು. ಆದರೆ ಮಾವಿನ ಹಣ್ಣಿನ ಗೊರಟೆಯಿಂದಲೂ ಆರೋಗ್ಯಕ್ಕೆ ಅನೇಕ ಲಾಭಗಳಿವೆ. ದೇಹದ ಅನೇಕ ಸಮಸ್ಯೆಗಳಿಗೆ ಮಾವಿನ ಹಣ್ಣಿನ ಗೊರಟೆ ನೆರವಾಗುತ್ತದೆ. ಇದು ಕೊಲೆಸ್ಟ್ರಾಲ್, ಅತಿಸಾರ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮಾವಿನ ಗೊರಟೆ ಎಷ್ಟು ಪರಿಣಾಮಕಾರಿ ಮತ್ತು ಅದನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಆಹಾರದಲ್ಲಿ ಬದಲಾವಣೆಯಾದರೆ ಅದು ಜೀರ್ಣವಾಗದೆ ಅತಿಸಾರ ಸಮಸ್ಯೆ ಕಂಡು ಬರುತ್ತದೆ. ಇದು ದೇಹವನ್ನ ಕೃಶಗೊಳ್ಳುವಂತೆ ಮಾಡುತ್ತದೆ. ಇದನ್ನು ಸರಿಪಡಿಸಲು ಮಾವಿನ ಹಣ್ಣಿನ ಗೊರಟೆ ಉತ್ತಮ ಮದ್ದಾಗಿದೆ. ಮಾವಿನ ಹಣ್ಣಿನ ಒಣಗಿದ ಗೊರಟೆಯನ್ನ ಬಿಡಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡು ಇಟ್ಟುಕೊಳ್ಳಿ. ಅತಿಸಾರದ ಸಮಸ್ಯೆ ಕಾಣಿಸಿಕೊಂಡಾಗ ಮಾವಿನ ಗೊರಟೆಯ ಒಂದು ಚಮಚ ಪುಡಿಯನ್ನು ನೀರಿಗೆ ಹಾಕಿ ಅದಕ್ಕೆ ಅರ್ಧ ಚಮಚ ಜೇನುತುಪ್ಪವನ್ನು ಸೇರಿಸಿ ಸೇವಿಸಿ. ಆದರೆ ನೆನಪಿಡಿ, ಗೊರಟೆಯ ಪುಡಿಯನ್ನು 1 ಗ್ರಾಂಗಿಂತ ಹೆಚ್ಚಿನದನ್ನ ಸೇವಿಸಬಾರದು. ಇನ್ನು ಹೃದಯಕ್ಕೆ ಹಾನಿಯುಂಟು ಮಾಡುವ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಲು ಮಾವಿನ ಗೊರಟೆ ಸಹಾಯ ಮಾಡುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನ ಚುರುಕುಗೊಳಿಸಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವ ಗುಣವನ್ನ ಹೊಂದಿದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾವಿನ ಗೊರಟೆಯ ಪುಡಿಯನ್ನು 1 ಲೋಟ ನೀರಿಗೆ ಹಾಕಿಕೊಂಡು ಸೇವಿಸಿ. ನಂತರ 1 ಲೋಟ ಬಿಸಿ ನೀರನ್ನ ಸೇವಿಸಿ ಇದು ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಾವಿನ ಗೊರಟೆಯು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಡುತ್ತದೆ. ಮಾವಿನ ಗೊರಟೆಯ ಪುಡಿಯನ್ನ ತಿನ್ನುವುದರಿಂದ ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನೀವು ಪುಡಿಯನ್ನ ಕೇವಲ 1 ಗ್ರಾಂನಷ್ಟು ಮಾತ್ರ ಸೇವಿಸಿ. ನೀರಿಗೆ ಮಾವಿನ ಗೊರಟೆಯ ಪುಡಿಯನ್ನ ಹಾಕಿಕೊಂಡು ಕುಡಿಯಿರಿ, ಅಥವಾ ಮಾವಿನ ಗೊರಟೆಯ ಪುಡಿಗೆ ಜೇನುತುಪ್ಪ ಸೇರಿಸಿ ತಿನ್ನಬಹುದು. ಇನ್ನು ಮಾವಿನ ಗೊರಟೆಯ ಬಳಕೆಯಿಂದ ಜೀರ್ಣ ಶಕ್ತಿಯನ್ನ ವೃದ್ಧಿಸಿಕೊಳ್ಳಬಹುದು. ಅಜೀರ್ಣದ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡುತ್ತದೆ. ಮಾವಿನ ಗೊರಟೆ ಫಿನಾಲ್ಗಳು ಮತ್ತು ಫಿನಾಲಿಕ್ ಸಂಯುಕ್ತಗಳಿಂದ ತುಂಬಿರುತ್ತವೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ಗಳ ಉಪಸ್ಥಿತಿಯಿಂದಾಗಿ ಪೌಡರ್ ಅನ್ನ ಸೇವಿಸುವುದರಿಂದ ದೇಹದಿಂದ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಹೀಗಾಗಿ ಪ್ರತಿದಿನ 1 ಗ್ರಾಂ ಪುಡಿಯನ್ನ ಸೇವಿಸಿ. ಇನ್ನು ದೇಹದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳಿಗೆ ವಿಟಮಿನ್ ಸಿ ಅಗತ್ಯವಾಗಿರುತ್ತದೆ. ಅದನ್ನು ಮಾವಿನ ಗೊರಟೆ ಪೂರೈಸುತ್ತದೆ. ವಿಟಮಿನ್ ಸಿ ಸಮೃದ್ಧವಾಗಿರುವ ಮಾವಿನ ಗೊರಟೆಯ ಪುಡಿ ಸ್ಕರ್ವಿ ರೋಗಿಗಳಿಗೆ ಮಾಂತ್ರಿಕ ಪರಿಹಾರದಂತೆ ಕೆಲಸ ಮಾಡುತ್ತದೆ. 1 ಭಾಗ ಮಾವಿನ ಗೊರಟೆಯ ಪುಡಿಯನ್ನ 2 ಭಾಗ ಬೆಲ್ಲ ಸೇರಿಸಿ ಸೇವಿಸಿ. ನಿಮ್ಮ ದೈನಂದಿನ ವಿಟಮಿನ್ ಸಿ ಪ್ರಮಾಣವನ್ನ ಪೂರೈಸಲು ಇದನ್ನು ಸಾಮಾನ್ಯವಾಗಿ ಸೇವಿಸಬಹುದು. ಇದರಿಂದ ವಿಟಮಿನ್ ಸಿ ಪ್ರಮಾಣ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ದೊರಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.